ದೇವಸ್ಥಾನ ಎಷ್ಟು ಕೆಳಗಿದೆ ನೋಡಿ, ಅರ್ಧ ಗೋಡೆ ಆಕ್ಚುಲಿ ಭೂಮಿ ಮಟ್ಟದಲ್ಲಿದೆ. ಹೌದು, ಕುಣಿಗಲ್ನ ಇನ್ನೊಂದು ಹೆಸರು ರಾಜೇಂದ್ರ ಚೋಳಪುರ. ಅಂದ್ರೆ ಆಲ್ಮೋಸ್ಟ್ ನರ್ತನಾಪುರ, ರಾಜೇಂದ್ರ ಚೋಳಪುರ, ಆಮೇಲೆ ಕುಣಿಗಲ್, ಕುಣಿಗಲ್ ನಾಡು, ಕುಣಿಗಲ್ ದೇಶ, ರಾಜೇಂದ್ರಪುರಂ, ನರ್ತನಪುರಿ, ಕುಣಿಯುವಕಲ್, ಕುಳಿಕಲ್, ಈ ರೀತಿ ಅನೇಕ ಹೆಸರು. ಕೆರೆಯ ಹೊರಾಂಗಣನು ಒಳ್ಳೆ, ತುಂಬಾ ವಾಕ್ ಮಾಡೋರ್ಗೆ. ಹೇಳದ್ ಮಾಡ್ತಿದ್ದೆ ನಾನು ಸರ್, ಪ್ರತಿನಿತ್ಯ ಬೆಳಿಗ್ಗೆ ಮತ್ತೆ ಸಂಜೆ ವಾಕ್ ಮಾಡೋದಕ್ಕೆ ತುಂಬಾ ಜನ ಬರ್ತಾರೆ ಕುಣಿಗಲ್ ನಿವಾಸಿಗಳು. ಯಾಕೆಂದ್ರೆ ಇದು ಯಾವುದೇ ಪ್ರವಾಸಿ ಸ್ಥಳಗಳಿಗೆ ಕಮ್ಮಿ ಇಲ್ಲ. ನೀರು, ದೇವಸ್ಥಾನ, ಇರುವಂತಹ ಜಾಗ, ಇರುವಂತಹ ನಮ್ಮ ಪರಿಸರ ಎಲ್ಲವೂ ಕೂಡ ಅದ್ಭುತ. ನಮ್ಮೂರು ಅದ್ಭುತನೇ. ಬನ್ನಿ ನೋಡೋಣ. ಪೂಜೆ ದೇವಾಲಯಕ್ಕೆ ದಾರಿ ಇದು, ಇಲ್ಲಿ ಬಂದಾಗ ಇಲ್ಲಿ ಗಂಗಾ ಪೂಜಾ ದೇವಾಲಯಕ್ಕೆ ದಾರಿ ಅಂತಿದು. ಗಂಗಮ್ಮನ್ ಮಾಡುವಂತ ಪೂಜೆ ಮಾಡುವಂತ ಜಾಗ. ಈಗ ನೀವೇನು ಮಂಟಪ ನೋಡಿದ್ರಿ, ಇದು ಏನು ಬಹುಶಃ ವಿಜಯನಗರ ಕಾಲಮಾನದಲ್ಲಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಪ್ರಭುಗಳು, ನಾಡಪ್ರಭುಗಳು, ಕೆಂಪೇಗೌಡರು ಆಳ್ವಿಕೆ ಕಾಲಮಾನದಲ್ಲಿ ಆಗಿರುವಂತದ್ದು. ನನ್ನ ಆತ್ಮೀಯ ಮಿತ್ರ ಡಾಕ್ಟರ್ ರೇವಣ್ಣ ಅವರು ಒಂದ್ಸತಿ ನನಗೆ ತೋರಿಸಿದ್ರು. ಸೊ ಇದನ್ನ ಮುಖ್ಯ ಮಂಟಪನ ಎಲ್ಲ ಹಾಕೊಂಡು ನಾವು ಇಲ್ಲಿ ಒಳ ಬಂದಾಗ ಇಲ್ಲಿ ಸ್ಥಳೀಯವಾಗಿ ನಾವು ಗಂಗಾ ಪೂಜೆ, ಗಂಗಾದೇವಿಯನ್ನು ಪೂಜೆ ಮಾಡುವಂತಹ ಎಲ್ಲ ಭಕ್ತರೆಲ್ಲ ಬಂದು ಶುಕ್ರವಾರ ಮಂಗಳವಾರ ಡೈಲಿ ಪೂಜೆ. ಹೌದಾ, ಗಂಗಾ ಪೂಜೆ. ಹಾ, ಮಕ್ಕಳು ಇಲ್ದವರು ಬಂದು ಈ ತಾಯಿ ಇದು ಮಾಡ್ಕೊಂಡು ಹೋದಾಗ ಕುಟ್ಟಿಟ್ಟು ಆ ತಾಯಿ ಇದಾಗಿ ಒಂದು ಮಗು ಸಲ್ತಾನ ಕೊಡುವಂಥ ತಾಯಿ ಇದು. ಓಬೋ, ಅದ್ರ ನೀರು ಎಷ್ಟು ಶುದ್ಧವಾಗಿದೆ ಇದು. ಪುಣ್ಯಗೆ ಅಂತ ಇಲ್ಲೇ ಊರವ್ರು ಸ್ಥಳೀಯರಲ್ಲ, ಯಾ ಬೆಂಗಳೂರು, ಮೈಸೂರು, ತುಮಕೂರು, ಹಾಸನ, ಶಿವಮೊಗ್ಗ, ಭದ್ರಾವತಿ, ಬೆಂಗಳೂರು ಎಲ್ಲಾ ಕಡೆಯಿಂದ ಬರ್ತಾರೆ. ಏನ್ ಗೊತ್ತಾ ಸತೀಶ್ ಸರ್, ಇಲ್ಲಿ ನೀವೇನ್ ನೋಡ್ತಾ ಇದ್ರೆ ಇದು ಇದು ಈಗ ಹೇಮಾವತಿ ನೀರು. ಆದ್ರೆ ನಮ್ಗೆ ಮಳೆಗಾಲದಲ್ಲಿ ಶಿವಗಂಗಾ ಬೆಟ್ಟ ಏನಿದೆ ಅಲ್ಲಿ ನೀವು ಇವಾಗ ಮಂಜು, ಸೊ ಅಲ್ಲಿ ಪೂರ್ವದಲ್ಲಿ ಶಿವಗಂಗಾ ಬೆಟ್ಟ ಏನಿದೆ, ಶಿವಗಂಗಾ ಬೆಟ್ಟದ ಅರ್ಧ ಬೆಟ್ಟದ ನೀರು ನಮ್ಮ ಕುಣಿಗಲ್ ಕೆರೆಗೆ ಬರುತ್ತೆ. ಯಾವ ರೀತಿ ಮೂರು ನದಿಗಳು ನಮ್ ಕೆರೆಯಲ್ಲಿ ಬಂದು ಇದಾಗುತ್ತೆ, ಸಂಗಮ ಆಗ್ತದೆ. ನಳಿನಿ ನದಿ, ನಾಗಿನಿ ನದಿ, ಕಮಲಾ ನದಿ, ಆ ಮೂರು ನದಿಗಳ ಸಂಗಮ ಕ್ಷೇತ್ರ ನಮ್ಮ ಕುಣಿಗಲ್ನ ದೊಡ್ಡ ಕೆರೆಯ ಈ ಪವಿತ್ರ ಜಲ. ಈಗ ಇದಕ್ಕೆ ನಮ್ಮ ಹೇಮಾವತಿ ತಾಯಿ ಕೂಡ ಬಂದಿದ್ರೆ ತುಮಕೂರಿನ ಬರಿದಾದ ಕೆರೆಗಳನ್ನ ಒಡಲನ್ನ ತುಂಬಿಸ್ತಾ ಇದ್ದಾಳೆ ನಮ್ಮ ಹೇಮಾವತಿ. ಸದಾ ತುಂಬರಿತಾ ಇರ್ಬೇಕು ಆ ಹೇಮಾವತಿ ನದಿ ನೀರಿಗೆ. ನಾವೆಲ್ಲ ಒಂದ್ ನಿಮಿಷನಾದ್ರೂ ಇಳಿದು ನಮಸ್ಕಾರ ಮಾಡ್ಕೊಂಡು ಬರೋಣ, ಬನ್ನಿ. 2000 ಪುಸ್ತಕಗಳ ಸರದಾರ ಮಂಜು ಅವ್ರ ಮಾತು ಇಷ್ಟು ಹೇಳದ್ಮೇಲೆ ಇವ್ರು ಇಷ್ಟು ಪುಸ್ತಕಗಳನ್ನ ಓದಿ ಅವ್ರು ನೋಡಿದ್ರೆ ಭಾಷೆ ಮೇಲೆ ಎಷ್ಟು ಚೆನ್ನಾಗಿದೆ ಅವ್ರದ್ದು ಅಂತ. ಅವ್ರು ಹೇಳಿದ ನದಿಗಳ ಸಂಗಮ ಜೊತೆಗೆ ಹೇಮಾವತಿ ತಾಯಿಯ ಸಂಗಮ. ನಾವಿವತ್ತು ಈ ಜಲದಲ್ಲಿ ನಾವು ಇದನ್ನ ಪ್ರೋಕ್ಷಣೆ ಮಾಡ್ಕೊಂಡ್ರೆ ಎಷ್ಟೋ ಜನ್ಮದ ಪುಣ್ಯ ಸರ್. ಇಲ್ಲಿ ಸೋಮೇಶ್ವರನ ದೇವಸ್ಥಾನ ಇದೆ, ಕೋಟೆ ಬಾಗ್ಲು. ಈಗ ನೋಡಿ, ಒಂದು ಯಾವುದೇ ಕೋಟೆ ಆಗ್ಲಿ, ಕೋಟೆಗೆ ನಾವು ಗೋಡೆಯನ್ನ ಇರ್ತಾ ಇತ್ತು, ಈಗೆಲ್ಲ ಗೋಡೆ ಶಿಥಿಲಾವಸ್ಥೆ ಕೊಂಡ್ಬಿಟ್ಟಿದೆ. ಸೊ ಕೋಟೆ ಅದ್ರ ಜೊತೆಗೆ ಪರಾಂಗಣ ಇಲ್ಲಿ ಉಳ್ಕೊಡೋದು. ಇದೆಲ್ಲ ವಿಜಯನಗರ ಕೋಟೆ ಇತ್ತ? ಹೌದು ಸರ್, ನೆಲದುರ್ಗ ಕುಣಿಗಲ್ ಕೋಟೆ ಇತ್ತು, ಈಗ ಇಲ್ಲ, ಎಲ್ಲ ಹೋಟೆಲ್ ಕುಣಿಗಲ್ ಏನೋ ಬೆಳೀತಾ ಹೋಗ್ತು, ಕೋಟೆಗಳು ನಿರ್ಣಾಮ ಆಗ್ಬಿಟ್ಟಿದ್ದಾವೆ. ಆದ್ರೆ ಕುಣಿಗಲ್ ಕೋಟೆ ಪ್ರದೇಶ ಇಂದಿಗೂ ಜೀವಂತ, ಜನರ ಬಾಯಲ್ಲಿ ಕುಣಿಗಲ್ನಲ್ಲಿ ಕೋಟೆ ಪ್ರದೇಶ ಇವತ್ತಿಗೂ ಕೋಟೆ ಅಂತಾನೆ ಕರೀತಾರೆ. ಇವರು ಕೋಟೆಲ್ ವಾಸ ಮಾಡೋದು, ಆ ಸ್ಥಳದ ಹೆಸರನ್ನ ಕೋಟೆ ಅಂತ ಇಟ್ಕೊಂಡಿದ್ದಾರೆ. ಸುತ್ತಮುತ್ತ ಏರಿಯಾನ ಕೋಟೆ ಅಂತಾನೆ ಇವತ್ತು ಕರೆಯೋದು. ಸೋಮೇಶ್ವರನ ಬಾಗಿಲಿಂದ ಕೆರೆಯ ದಡದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಹೌದಾ, ಕೆರೆ ಏರಿ ನೋಡಿ, ಆ ಕಡೆ ಬಲಭಾಗದಲ್ಲಿ ನಾವು ನೋಡಿದ್ವಿ ಕೆರೆ. ವಾಕಿಂಗ್ ಮಾಡ್ಲಿಕ್ಕೆ ತುಂಬಾ ವ್ಯವಸ್ಥಿತವಾದ, ತುಂಬಾ ಒಳ್ಳೆ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಿಡಿ. ಇವರಿಗೆ ಇದೇ ನಾಯಿ, ಇವರಿಗೆ ಬೇಟೆ ಆಡ ಹುಚ್ಚು ನೋಡಿ. ಇದು ಕುಷ್ಠರೋಗ ಇವು. ಓ, ಇದು ರಾಜ ಮಹಾರಾಜರು, ರಾಜರಿಗೆ ಕುಷ್ಠರೋಗ ಆಗಿತ್ತ? ಕುಷ್ಠರೋಗ. ನೋಡಿ ಕೈ ಹಿಂಗ ಇಟ್ಕೊಂಡಿದಾರಲ್ಲ ಅದಕ್ಕೆ ಅದಕ್ಕೆ ಇವರು ಬೇಟೆ ಆಡ ಹುಚ್ಚು. ಇಲ್ಲಿ ಕೆರೆಗೆ ಬಂದಾಗ ಈ ನಾಯಿ ಕರ್ಕೊಂಡು ಬೇಟೆಗೆ ಬಂದ್ರು. ಬೇಟೆಗೆ ಬಂದಾಗ ಬಿಸ್ಲು, ಇದೇ ಬಿಸ್ಲು ತಾಪ ತಡಿಲಾರ್ದೆ ಹಿಂಗೆ ಮರದಡೆ ಹೋಗಿ ಹಿಂಗೆ ಕುಂತ್ಕೊಂಡ್ರು. ಹಿಂಗೆ ಇದೇ ತರ ಈ ನಾಯಿ ತಾಪ ತಡಿಲಾರ್ದೆ ಗಂಗೆ ಗೌರಿ ಬಾವಿಗಳಿಗೆ ಬಿದ್ದು ಆ ಬಗಡ ಇತ್ತಲ್ಲ, ಆ ಬಗಡ ಬಂದು ಈ ಮಗ್ಳಿಗೆ ಬಂದು ಹಿಂಗೆ ಒದರ್ಬಿಡ್ತು. ಈ ಬಗಡ ಎಲ್ಲ ಆ ಮೈಗೆ ಸೋಕೋದಾದ್ಮೇಲೆ ಈ ಕುಷ್ಠರೋಗಲ್ಲ ಪರಿಹಾರ ಆಗುತ್ತೆ ನೋಡಿ. ಇದು ನಮ್ಮ ಕುಣಿಗಲ್ ಕುದುರೆ. ಓ, ಕುಣಿಗಲ್ ಕುದುರೆ ಕೇಳಿದ್ವಿ. ಕುಣಿಗಲ್ ಕುದುರೆ ಫೇಮಸ್, ಕುಣಿಗಲ್ ಕುದುರೆಗಳಿಗೆ ಫೇಮಸ್. ಹಾ, ಫೇಮಸ್ ಕುದುರೆಗಳಿಗೆ ಫೇಮಸ್ ಸರ್. ಹಾ,
ಕುಣಿಗಲ್ ಜೀವಂತ ಕುದುರೆಗಳನ್ನ ನಾವು ನೋಡ್ಬೇಕು ಅಂದ್ರೆ ಆ ಕಡೆಗೆ ಹೋಗ್ಬೇಕು. ಅಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ, ಪರ್ಮಿಷನ್ ತಗೋಬೇಕು. ಸಾರ್ವಜನಿಕ ಈಗ ಕೋವಿಡ್ ನಿಯಮ ಇರೋದ್ರಿಂದ ಸಾರ್ವಜನಿಕ ಪ್ರವೇಶ ಇಲ್ಲ. ನಾವು ಆನ್ಲೈನ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ನಲ್ಲಿ ನೋಡಬಹುದು. ಕುಣಿಗಲ್ ಕುದುರೆ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ. ಸರಿ, ಆಗ್ಲಿ ಆಗ್ಲಿ ನೋಡಿ, ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದೊಂದು ಕುದುರೆದು ಮುಖನ. ಅದ್ ಕಡಿಸ್ ನೋಡಿ, ನರಗಳನ್ನು ಕೂಡ ಬರ್ದಿದ್ದಾರೆ ನೋಡಿ, ಇದ್ ಮಾಡಿದ್ದಾರೆ ಕೆತ್ತನೆಗಳನ್ನ. ಸಖತ್ತಾಗಿದೆ ಕುದುರೆ, ಕುಣಿಗಲ್ ಕುದುರೆ. ವಾವ್, ಏನ್ ತುಂಬಾ ಅದ್ಭುತವಾದಂತ ಶಿಲ್ಪಕಲೆ. ಸರ್, ನರ್ತನಪುರಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಹಿಂದೆ ಪುರಾಣಗಳ ಪ್ರಕಾರ ನಮ್ಮ ಶಿವ ಮತ್ತು ಪಾರ್ವತಿ ಅಮ್ಮನವರು ಈ ಕುಣಿಗಲ್ನ ಬಂಡೆಯ ಮೇಲೆ, ಕುಣಿಗಲ್ನ ಏರಿಯ ಬಂಡೆಯ ಮೇಲೆ ನರ್ತನವನ್ನ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಶಿವ ಪಾರ್ವತಿ ಅಮ್ಮನವರು ಶಿವನವರು ನೆಲೆಸಿರುವಂತ ಜಾಗ, ಸೋಮೇಶ್ವರ ಮತ್ತು ತಾಯಿ ದೇವಿಯವರು ನೆಲೆಸಿರುವಂತದ್ದು, ಇದಕ್ಕೆ ನರ್ತನಪುರಿ ಅಂತ ಹೇಳಿ ಪುರಾಣಗಳಲ್ಲೂ ಕೂಡ ನಾವು ಕರೀತಾ. ಹಂಗಾಗಿ ಇದನ್ನ ನರ್ತನಪುರಿ ಆಗಿ ಮುಂದೆ ಕುಣಿಗಲ್ನ ಕುಳಿಗಲ್ ಅಲ್ಲಿ ಬರುತ್ತೆ. ಕುಣಿಗಲ್ ಅನ್ನುವಂತ ಹೆಸರು ಯಾಕೆ ಬಂತು ಅಂತ ನಾನು ಅಲ್ಲಿ ತಿಳಿಸ್ಕೊಡ್ತೀನಿ. ಸೋಮೇಶ್ವರಕ್ಕೆ ನಾವು ಇವಾಗ ರಾತ್ರಿ ಹೊತ್ತು, ಸತೀಶ್ ಸರ್, ನಮ್ಮೂರಿನ ಯುವ ಏನು ನಾಟಕಕಾರರು ಕಾರ್ಯಕ್ರಮಗಳು ನೋಡಿ, ತುಂಬಾ ಜನಪದ ಚಿತ್ರಕಲೆಗಳನ್ನ ಎಷ್ಟು ಚೆನ್ನಾಗಿ ಮಾಡಿದಾರೆ ಇಲ್ಲಿ ಎಲ್ಲ ಕಾರ್ಯಕ್ರಮ. ಅವರ ನೇತೃತ್ವದಲ್ಲಿ ಇಲ್ಲಿ ಬೆಳದಿಂಗಳ ಕಾರ್ಯಕ್ರಮ, ನಾಟಕೋತ್ಸವ ಇರ್ಬೋದು, ಒಂದು ಸಂಗೀತ ಕಾರ್ಯಕ್ರಮ ಇರ್ಬೋದು, ರಾತ್ರಿ ಹೊತ್ತು ಕಾರ್ಯಕ್ರಮಗಳು. ದಿನೇಶ್ ಸರ್ ಅಂತ ಅನೇಕ ಕಾರ್ಯಕ್ರಮಗಳನ್ನ ಈ ವೇದಿಕೆ ಮೇಲೆ ಮಾಡೋದು. ಹೌದಾ? ಏನಿದೇವೆ ಇಲ್ಲಿನ ಒಂದು ಕಲೆಯನ್ನ ಎತ್ತಿಡ್ದಿರೋದು ದಿನೇಶ್ ಕುಮಾರ್. ಹೌದಾ? ಇದಕ್ಕೆ ಈಗ ಪ್ರತಿರೂಪ ಕೊಡ್ಬೇಕಾದ್ರೆ ಅವರೇ. ಹೌದಾ? ಅವರು ಉತ್ಮಸ್ತಿಗೌಡರು. ಬನ್ನಿ ಅಲ್ಲೇ ಹೋಗೋಣ. ಮೂಡಲ್ ಕುಣಿಗಲ್ ಕೇರೆ ನೋಡೋಕೊಂದೈ ಭೋಗ, ನೋಡಿ ಬತ್ತಾ ನಿಚ್ಚ ನೀರಾಮ ನೋಡಿ ಇಲ್ಲೇ ಇದೆ. ಇವರು ದಿವಂಗತ ವೈಕೆ ರಾಮಯ್ಯನವರ ಪ್ರತಿಮೆ. ಇದು ಪ್ರತಿಮೆ. ಇವರು ದಿವಂಗತ ಉಚ್ಚಮಾಸ್ತಿಗೌಡರು. ಇವರು ಶಾಸಕರು, ನಮ್ಮ ಜಿಲ್ಲೆಯ ಮತ್ತು ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರರು. ಅವರ ಒಂದು ಬಹಳಷ್ಟು ಕಾರ್ಯಕ್ರಮಗಳು ನಮ್ಮ ತಾಲೂಕಿಗಿದೆ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಟ್ಟೋಗಿದ್ದಾರೆ. ಚಂದ್ರಮೌಳೇಶ್ವರ ಮತ್ತು ಮಹಾಗಣಪತಿ, ಅದ್ರ ಜೊತೆಗೂಡಿ ಮಂಟಪ, ಅದ್ರ ಜೊತೆಗೂಡಿ ಇದು ಸೋಮೇಶ್ವರ. ಇವತ್ತಿಗೆ ಇದು ಸದ್ಯ ಈಗ ನಾವು ಮಧ್ಯಾಹ್ನ ಟೈಮ್ ಬಂದಿರೋದ್ರಿಂದ ಇದು ಕ್ಲೋಸ್ ಆಗಿದೆ. ಇಲ್ಲಿ ಪರವಾಗಿಲ್ಲ, ಬಂದು ವಿಸಿಟ್ ಮಾಡೋರಿಗೆ ಅಟ್ಲೀಸ್ಟ್ ಈ ಜಾಗದ ಮಾಹಿತಿ ಗೊತ್ತಾಯ್ತಲ್ಲ, ಸಾಕು. ನೋಡಿ, ನಾವು ಇವತ್ತು ಎಂತ ದಿನ ಬಂದಿದ್ದೀವಿ, ಪೂಜೆ ಕಾರ್ಯಕ್ರಮಗಳು ನಮ್ಮ ತಾಯಂದ್ರು ಮಾಡ್ತಿದ್ದಾರೆ. ಇನ್ನೂ ಜಾಸ್ತಿ ಪೂಜೆ. ನಮ್ಮ ತಾಯಂದ್ರು ಪೂಜೆ ಏನ್ ಮಾಡ್ತಿದ್ದಾರೆ, ಅವ್ರ ಅರ್ಕೆಗಳನ್ನ ಮಾಡ್ಕೊಂಡಿರ್ತಾರೆ ಗಂಗಾದೇವಿಗೆ. ನಾವು ಏನಾದ್ರೂ ಆಗ್ಬೇಕು ನಮಗೆ ಅಂತೇಳಿ ಎಲ್ಲ ಫಲಗಳನ್ನ ಪ್ರತಿ ವರ್ಷಕ್ಕೊಮ್ಮೆನಾದ್ರೂ ಬಂದು ಇಲ್ಲಿರ್ತಕ್ಕಂಥ ಸ್ಥಳೀಯರೆಲ್ಲ ಪೂಜೆ ಮಾಡುವಂಥದ್ದು. ಹೇಳಿ, ನರ್ತನಪುರಿ ಸೋಮೇಶ್ವರ ದೇವಾಲಯ ಇದನ್ನು ಇಷ್ಟು ನೋಡಿ ಎಷ್ಟು ಕಳಮಟ್ಟದಲ್ಲಿದೆ. ಇದು ಇದು ಬಾಗಿಲು ತಲೆ ಬಗ್ಗಿಸಿ ನಡಿಬೇಕು ಅಂತ ದೇವಸ್ಥಾನಕ್ಕೆ ಬಂದಾಗ ಅದೇ ಹೇಳ್ಬೇಕು ಅಂತಿದ್ದೆ. ನೀವು ಯಾವ ದೇವಸ್ಥಾನಕ್ಕೆ ಹೋದ್ರು ತಲೆ ಬಗ್ಗಿ ಹೋಗ್ಬೇಕು. ಈ ಹಳೆ ಕಾಲದ ಮನೆಗಳಲ್ಲೂ ಕೂಡ ನಾವು ಇದನ್ನ ನೋಡಬಹುದು. ತಲೆ ಬಗ್ಸಿ ನಡೀರಿ, ದುರಾಂಕಾರದಲ್ಲಿ ಮೇಲೆ ತಲೆ ಎತ್ತಿ ನಡಿಯಕ್ ಹೋಗ್ಬಿಡಿ, ತಲೆ ಬಗ್ಸಿ ನಡೀರಿ ಎಲ್ಲ ವಿಚಾರದಲ್ಲೂ ಅನ್ನೋದಕ್ಕೋಸ್ಕರ ಬಾಗಿಲನ್ನ ಒಳಗಡೆ ಎಂಟ್ರಿ ಆಗುವಾಗ್ಲೆ ನೋಡಿ ನಮ್ಮ ಆಲ್ಮೋಸ್ಟ್ ನಮ್ಮ ಎದೆ ಮಾಡ್ತಲಿದೆ ಬಾಗಿಲಿದು. ಇದು ನಾಲ್ಕು ಅಡಿ ಉದ್ದ ಇದೆ. ನೀವು ಇನ್ನೊಂದು ವಿಶೇಷತೆ ಗಮನಿಸ್ತಾ ಇದ್ದೀರಾ ಬೋರ್ಡ್ ನಲ್ಲಿ? ಏನಾದ್ರು ಗಮನಿಸ್ತಾ ಇದ್ದ ಅಂತ ಅನ್ಕೊಂಡಿದೀನಿ, ನೀವು ಇನ್ನೂ ಕೇಳಿಲ್ಲ, ನಾನೇ ಹೇಳ್ತೀನಿ. ರಾಜೇಂದ್ರ ಚೋಳಪುರ ಅಂತ ಇದೆ ಕುಣಿಗಲ್ನ ಇನ್ನೊಂದು ಹೆಸರು, ರಾಜೇಂದ್ರ ಚೋಳಪುರ. ಹೌದಾ? ರಾಜೇಂದ್ರ ಚೋಳಪುರ ಅಂದ್ರೆ ಆಲ್ಮೋಸ್ಟ್ ನರ್ತನಾಪುರ ರಾಜೇಂದ್ರ ಚೋಳಪುರ, ಆಮೇಲೆ ಕುಣಿಗಲ್ ದೇಶ, ಕುಣಿಗಲ್ ನಾಡು, ಕುಣಿಗಲ್ ದೇಶ, ರಾಜೇಂದ್ರಪುರಂ, ನರ್ತನಪುರಿ, ಕುಣಿಯುವ ಕಲ್, ಕುಳಿಕಲ್, ಈ ರೀತಿ ಅನೇಕ ಹೆಸರು. ರಾಜೇಂದ್ರ ಚೋಳಪುರಂ, ಚೋಳರ ಕಾಲದಲ್ಲಿ ಈ ಒಂದು ಕುಣಿಗಲ್ಲನ್ನ ರಾಜೇಂದ್ರ ಚೋಳಪುರ ಅಂತ ಕರಿತಾ ಇದ್ರು. ಸರ್, ಬದಲಾವಣೆ ಆಗ್ತಿದೆ ಸರ್, ಬದಲಾವಣೆ ಆಗ್ತಿದೆ. ಬೇರೆ ಬೇರೆ ರಾಜರು ಆಡಳಿತೆಯನ್ನು ಮಾಡ್ತಿದ್ದಾರೆ. ಇದನ್ನ ನೀವು ಶೈಲಿ ನೋಡ್ತಾ ಇದ್ರೆ ವಿಜಯನಗರ ಕಾಲಮಾನದ ಶೈಲಿಯನ್ನು ನೋಡಬಹುದು. ಆದ್ರೆ ದೇವಾಲಯದ ಒಳಗಡೆ ನಾವು ಹೋದಂತ ಸಂದರ್ಭದಲ್ಲಿ ಗಂಗಾ ಶೈಲಿಯನ್ನು ನಾವು ನೋಡಬಹುದು. ಸುದೀರ್ಘ 1400 to 1500 ವರ್ಷಗಳ ಹಳೆ ದೇವಾಲಯಗಳಲ್ಲಿ ಜೀರ್ಣೋದ್ಧಾರಗಳನ್ನ ಕಂಡಿರುವಂತದ್ದು ಇದು. ಸರಸ್ವತಿನಾ ಕೂತ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಸಿದ್ರೆ ನೀವು ನೋಡಬಹುದು. ಹೌದು, ಒಂದಷ್ಟು ಮನಸ್ಸು ಶಾಂತಿ ಸಿಗುತ್ತೆ ನಮಗೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಕೆರೆಯನ್ನ ವಿಸ್ತೀರ್ಣ ನೋಡ್ಕೊಂಡು. ಓ, ಪಂಚಲಿಂಗನ ಸರ್ ದೇವಸ್ಥಾನ ಎಷ್ಟು, ನಾನು ಮೇಲಿದ್ದೀವಿ, ದೇವಸ್ಥಾನ ಎಷ್ಟು ಕೆಳಗಿದೆ ನೋಡಿ. ಹೌದು ಹೌದು, ಹಂಗಂದ್ರೆ ಕೆಳ ಭೂಮಿಯಿಂದ ಒಳಗಡೆ ಹೋಗ್ಬಿಟ್ಟು ನಾವು ಅದ್ರೊಳಗೆ ಹೋದ್ರೆ ಭೂಮಿ ಒಳಗಿದೆ ದೇವಸ್ಥಾನ. ಹೌದು,
ನೋಡಿ ನೋಡಿ ಇಲ್ಲಿ ಹಾ ಅರ್ಧ ಗೋಡೆ ಆಕ್ಚುಲಿ ಭೂಮಿ ಮಠದಲ್ಲಿ ಇದೆ. ಹೌದು ಸರ್, ದೇವಸ್ಥಾನದ್ದು ಅಭಿಷೇಕ ಹೇಳಿದ್ನಲ್ಲ ಸರ್, ಬಹಳ ಅಪರೂಪದ ದೇವಾಲಯಗಳಲ್ಲಿ ನಮ್ಮ ಸೋಮೇಶ್ವರ ದೇವಾಲಯ ಕೂಡ ಒಂದು. ಏನು ಸೋಮವಾರ ಟೈಮ್ ಬಹಳ ಚೆನ್ನಾಗಿ ಪೂಜೆ ನಡೆಯುತ್ತೆ. ಯಾರಾದ್ರೂ ಈ ಕಡೆ ಬರುವಂತ ಪ್ರವಾಸಿಗರು ಅದಷ್ಟು ಸೋಮವಾರ ಬಂದ್ರೆ ನೋಡ್ಕೊಂಡು ಹೋಗ್ಲಿ, ವಿಶೇಷ ನಮ್ಮ ಕುಣಿಗಳನ್ನ ಸೋಮೇಶ್ವರ ನೋಡ್ಕೊಂಡು ಪಂಚಲಿಂಗಗಳನ್ನ ಒಂದು ಎರಡು ಇದು ಸೆಂಟ್ರಲ್ ಇರೋದು ಮಧ್ಯದಲ್ಲಿ ಇರತಕ್ಕಂಥ ಲಿಂಗ ಪಂಚಲಿಂಗ. ಹ್ಞೂ ಹಾಂ ಹಾಂ, ಐದು ಲಿಂಗಗಳು ಪಂಚಲಿಂಗ ದೇವಾಲಯ ಇದು. ಬಲ್ಮುರಿ ಗಣಪತಿ, ಚಂದ್ರಮೌಳೇಶ್ವರ, ಶ್ರೀ ಭವಾನಿ. ಬಹಳಷ್ಟು ದೇವರುಗಳು ದೇವಾಲಯ ಇದೆ ಮಂಜುವರೆಯಲ್ಲಿ. ಇದು ಜಾತ್ರೆ ಆಗ್ತಿತ್ತು. ನಾನು ಕಂಡಂಗೆ ಮೂರು ಸತಿ, ನಾನು ಮೂರು ನಾಲ್ಕು ಸತಿ ಜಾತ್ರೆ ನೋಡಿದ್ದೀನಿ. ಸೋಮೇಶ್ವರ ಜಾತ್ರೆ ಅಂದರೆ ಅದ್ಧೂರಿಯಾಗಿ ದಾನನ ಜಾತ್ರೆ ನಡೆಯೋದು. ಇದು ಸೋಮೇಶ್ವರನ ಕುಂಡಿಸಿ ಇಲ್ಲಿ ಉಯ್ಯಾಲೆ ಉಯ್ಯಾಲೆ ತೂಗೋದು. ಓ, ಇಲ್ಲಿ ಇಲ್ಲಿ ಎಲ್ಲ ಬಿದ್ದೋಯ್ತಾ ಸರ್? ಎಲ್ಲ ಬಿದ್ದೋಯ್ತಾ ಇದೆ. ಯಾವ ದೇವತೆ ಇದು? ಗಂಗಮ್ಮ. ಓ, ಗಂಗಮ್ಮನೇನಾ? ಮೊಸಳೆ ಮೇಲೆ ಕೂತಿರೋದು ಮಾತ್ರ. ಎಲ್ಲಿ ಯಾರು ಮಾಡಿದ್ದೀವೆಲ್ಲ ಶಿಲ್ಪಕಲೆಗಳು? ದಿನೇಶ್ ಕುಮಾರ್ ಅಂತ ಶಿಲ್ಪಕಲಾ ಅಕಾಡೆಮಿಯಿಂದ ಕರೆಸಿದ್ರು ಇಲ್ಲಿ. ಹೌದಾ? ಒಂದು ತಿಂಗಳು ಇಲ್ಲಿ ಆಟ ಆಗಿ ಎಲ್ಲಾ ಶಿಲ್ಪಕಲೆಗಳನ್ನ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಆರು ವರ್ಷಗಳ ಶಿಲ್ಪಕಲಾ ಎಜುಕೇಶನ್ ತಗೊಂಡಿರೋದ್ರಿಂದ ನನಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ. ಎಲ್ಲೂ ಕೂಡ ಯಾವುದೇ ಮೆಜರ್ಮೆಂಟು ಮಿಸ್ ಆಗಿಲ್ಲ. ತುಂಬಾ ಒಳ್ಳೆ ಕಲಾವಿದ. ಒಂದು ತಿಂಗಳು ಫುಲ್ ಮಾಡಿದಾರೆ, ಕಣ್ಣು ನೋಡ್ತಿದ್ದೀವಿ. ಗೋಲಿ ಇಟ್ಟಿದ್ದಾರೆ ಕಣ್ಣಿಗೆ. ಇದು ನರ್ತನಪುರಿ ಇಲ್ಲಿ ಏನಿದೆ ಶಿವನ ಲಿಂಗ ಸ್ವಲ್ಪ ಈ ಥರ ಓರೆ ಆಗಿದೆಯಂತೆ. ಯಾಕೆಂದರೆ ಶಿವ ನೃತ್ಯ ಮಾಡುವಾಗ ಯಾರೋ ನೋಡಿದ್ರು ಅಂತ ಹಾಗೆ ಕಲ್ಲಾಗಿರೋದಂತೆ. ಆ ಥರ ಲಿಂಗ ಇದೆಯಂತೆ. ನಮಗೆ ದುರದೃಷ್ಟವಶ ನಮಗೆ ಅವಕಾಶ ಆಗಲಿಲ್ಲ ಇಲ್ಲಿ ಒಳಗಡೆ ಹೋಗೋದಕ್ಕೆ, ಯಾಕಂದರೆ ಬಾಕ್ಲಾಕಿದ್ದಾರೆ, ಹಾಗೆ ನೋಡೋಕ್ಕಾಗಲಿಲ್ಲ. ಬಟ್ ಲಿಂಗ ಈ ಥರ ಓರೆ ಆಗಿದೆಯಂತೆ. ನೀವು ಯಾರು ಬಂದರೆ ಅವಕಾಶ ಸಿಕ್ಕಿದ್ರೆ ದೇವಸ್ಥಾನದಲ್ಲಿ ಹೋಗಿ ನೋಡ್ಬೋದು. ಸೋಮವಾರ ಪೂಜೆ. ಪ್ರತಿ ಸೋಮವಾರ ಪೂಜೆ ಇರುತ್ತಂತೆ. ಆ ಟೈಮಲ್ಲಿ ನೀವು ಬಂದರೆ ಲಿಂಗನ ನೋಡ್ಬೋದು.